Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಿವೇಕ್, ನೀನ್ ಕೂಡ ಡ್ಯಾನ್ಸ್ ಆಡಪ್ಪ. ಓಕೆ ಜಾನು, ಬಾ. ನಾನಾ? ನನ್ನ ಹುಟ್ಟುಹಬ್ಬಕ್ಕೆ ನಿಮ್ಮ ಡ್ಯಾನ್ಸ್ ಮೂಲಕ ಒಳ್ಳೆ ಗಿಫ್ಟೇ ಕೊಟ್ರಿ. ಐ ಆಮ್ ವೆರಿ ಹ್ಯಾಪಿ. ಇನ್ನೂ ಎಲ್ಲಿ ಮುಗ್ದಿದೆ ತಾತ? ನಿಜವಾದ ಡ್ಯಾನ್ಸ್ ಇವಾಗ ಶುರು ಆಗುತ್ತೆ. ಭಾಗ್ಯ, ಇವಾಗ ನಾವಿಬ್ರು ಡ್ಯಾನ್ಸ್ ಮಾಡೋಣ. ನಾವಿಬ್ರ? ಹೌದ್ ಭಾಗ್ಯ, ಡ್ಯಾನ್ಸ್ ಅಂದ್ರೆ ಎಕ್ಸಾಕ್ಟ್ಲಿ ಡ್ಯಾನ್ಸ್ ಅಲ್ಲ, ಇಬ್ರು ಕೈ ಕೈ ಹಿಡ್ಕೊಂಡು ತಿರುಗೋ ಆಟ ಆಡೋಣ. ಸರಿ ಮನೀಷಾ, ಆಡೋಣ. ಭಾಗ್ಯ, ಈಗಿದೆಲ್ಲ ಬೇಕಾ? ಅಯ್ಯೋ ಪರವಾಗಿಲ್ಲ ರೀ, ನನ್ಗಿದು ಚಿಕ್ಕವಳಿದ್ದಾಗಿಂದ ಗೊತ್ತು. ನಾವು ಮೂರಲ್ಲಿ ಎಷ್ಟೋ ಸಲ ಆಡಿದೀನಿ. ಮನೀಷಾ ಬೇಕು ಅಂತಾನೆ ಇದೆಲ್ಲ ಮಾಡ್ತಿರೋದು. ಭಾಗ್ಯಂಗೇನೋ ಮಾಡೋದಕ್ಕೆ ಕರೀತಿದ್ದಾಳೆ. ಮನೀಷಾ, ನಿನಗ್ ಬುದ್ಧಿ ಇದ್ಯಾ? ನಿನಗ್ ಆಡಕ್ ಬರ್ದೇ ಇದ್ರೆ ಸುಮ್ನೆ ಇರ್ಬೇಕು. ಅದನ್ ಬಿಟ್ಟು ಆಡೋಣ ಗೀಡೋಣ ಅಂತ ಕರೆದು ಈಗ ಮಾಡೋದು. ಮಿತ್ರ ಅವ್ರೆ, ಬಟ್ ಮನೀಷಾಗೆ ಇಲ್ಲಿನ ಸಿಟಿ ಲೈಫು ಮತ್ತೆ ಟ್ರೆಡಿಷನ್ಸ್ ಮಾತ್ರ ಗೊತ್ತಷ್ಟೇ. ಈ ತರ ತಿರುಗೋದು, ಹಳ್ಳಿ ಆಟ ಎಲ್ಲ ಆಡೋದು ಅಂತಂದ್ರೆ ಎಲ್ಲಿ ಗೊತ್ತಿರುತ್ತೆ? ಏನ್ ಮನೀಷಾ, ತಾತನ್ ಇಂಪ್ರೆಸ್ ಮಾಡೋಣ ಅನ್ಕೊಂಡ? ಭಾಗ್ಯನ್ ಸಾರಿ ಕೇಳು. ಭಾಗ್ಯ, ಐ ಎಮ್ ವೆರಿ ಸಾರಿ, ಹೀಗಾಗುತ್ತೆ ಅಂತ ನಾನು ಅನ್ಕೊಳ್ಳಿಲ್ಲ. ಅಯ್ಯೋ ಮನೀಷಾ, ಇದಕ್ಕೆ ಸಾರಿ ಕೇಳ್ತಾರಾ? ಇದು ತುಂಬಾ ಚಿಕ್ಕ ವಿಷಯ, ನೀನೇನು ಯೋಚನೆ ಮಾಡಬೇಡ ಸರಿನಾ? ಸಣ್ಣ ಪುಟ್ಟ ವಿಷಯಕ್ಕೆ ಅಷ್ಟೆಲ್ಲ ಯೋಚನೆ ಮಾಡಬಾರ್ದು ಮನೀಷಾ. ಅಂದ್ಕೊಳ್ದೆ ಆಗಿದ್ದು, ಬೇಕು ಅಂತ ಮಾಡಿದ್ದಲ್ವಲ್ಲ.
ಮಾಮ್, ಇವಾಗ ಮಾತಾಡೋ ಅಷ್ಟು ಅರ್ಜೆಂಟ್ ಏನಿದೆ? ಮನೀಷಾ, ನಿನ್ಗೆ ಏನಾಗಿದೆ? ನೀನು ಮಿತ್ರ ಹತ್ರ ಆಗ್ಬೇಕು ಅಂದ್ಕೊಂಡಿದ್ಯಾ, ಇಲ್ಲ ಇನ್ನೂ ದೂರ ಆಗ್ಬೇಕು ಅಂದ್ಕೊಂಡಿದ್ಯಾ? ಆಫ್ ಕೋರ್ಸ್ ಮಾಮ್, ನಾನ್ ಮಿತ್ರಾಗ್ ಹತ್ರ ಆಗೋಕೆ ಟ್ರೈ ಮಾಡ್ತಿರೋದು. ಅವನನ್ನ ನನ್ನ ಹತ್ರ ಸೆಳೆಯೋದಕ್ಕೆ ಪ್ರತಿ ಕ್ಷಣ ಒದ್ದಾಡ್ತಿದ್ದೀನಿ ನಾನು. ನೀನು ಒದ್ದಾಡ್ತಿರೋ ತರ ಇಲ್ಲ ಕಣೆ, ಹಠ ತೀರಿಸ್ಕೊಳ್ಳೋ ತರ ಇದೆ, ಲಿಮಿಟ್ ಕ್ರಾಸ್ ಮಾಡ್ತಿರೋ ಹಾಗಿದೆ. ನಂಗ್ ಗೊತ್ತಿರೋ ದಾರಿಲಿ ನಾನ್ ಟ್ರೈ ಮಾಡ್ತಿದ್ದೀನಿ, ಅದ್ರಲ್ಲಿ ತಪ್ಪೇನಿದೆ ಮಾಮ್? ನೋಡು ಮನೀಷಾ, ನೀನು ಮಿತ್ರನ ಹತ್ರ ಆಗ್ತೀನಿ ಅಂತ ಹೋಗಿ ಅವನಿಂದ ದೂರ ಆಗೋ ಕೆಲ್ಸನ ಮಾಡ್ತಾ ಇದೀಯಾ. ನಾವ್ ಒಬ್ರು ಮನ್ಸನ್ ಗೆಲ್ಬೇಕು ಅಂದ್ರೆ ಅವರಿಗೆ ಇಷ್ಟ ಆಗೋ ಹಾಗೆ ನಾವ್ ನಡ್ಕೋಬೇಕು, ಅವ್ರ ಮನ್ಸನ್ನ ಗೆಲ್ಲೋ ಹಾಗೆ ನಾವು ಬಿಹೇವ್ ಮಾಡ್ಬೇಕು. ಅದನ್ ಬಿಟ್ಟು ಅವ್ರು ಮಾಡೋ ಕೆಲ್ಸನ ಪ್ರಶ್ನೆ ಮಾಡ್ತಾ, ಕೋಪ ಮಾಡ್ತಾ, ಅವ್ರಿಗೆ ಇರಿಟೇಟ್ ಮಾಡ್ತಾ ಇದ್ರೆ ಅವ್ರ ಮನ್ಸು ನಮ್ಮನ್ನ ಅವರಿಂದ ದೂರ ಮಾಡೋಗ್ ಮಾಡ್ಬೋದು. ಏನೋ ಮಾಮ್, ನಂಗೇನು ಅರ್ಥ ಆಗ್ತಿಲ್ಲ. ಮಿತ್ರ ನನ್ನಿಂದ ದೂರ ಆಗೋಗ್ತಾನೆ ಅನ್ನೋ ಯೋಚನೆ ನನಗೆ ತುಂಬಾ ಕಷ್ಟ ಕೊಡ್ತಿದೆ. ಮಿತ್ರ ಭಾಗ್ಯಂಗೆ ದಿನ ದಿನ ಹತ್ರ ಆಗ್ತಿದ್ದಾನೆ ಅನ್ನೋ ಯೋಚನೆ ನನ್ ತಲೆ ಕೆಡೋ ಹಾಗೆ ಮಾಡ್ತಿದೆ. ಇಂಥ ಟೈಮಲ್ಲಿ ನಾವಿಡೋ ಪ್ರತಿ ಹೆಜ್ಜೆನೂ ಯೋಚನೆ ಮಾಡಿಡ್ಬೇಕು, ಯೋಚನೆ ಮಾಡಿ ಪ್ರತಿ ಡಿಸಿಷನ್ನು ತಗೋಬೇಕು. ಇನ್ನು ಎಷ್ಟು ದಿನ ಯೋಚನೆ ಮಾಡ್ತಾ ಹೀಗೆ ಇರ್ಲಿ ಮಾಮ್? ಅಲ್ ಮಿತ್ರ ಭಾಗ್ಯ ಜೊತೆ ಅಷ್ಟು ಕ್ಲೋಸ್ ಆಗ್ತಿದ್ರೆ ನನ್ ಮನ್ಸಲ್ಲಿ ಅಗ್ನಿ ಪರ್ವತ ಸಿಡಿತಿರೋ ಹಾಗಿದೆ. ಆವೇಶ ಕಂಟ್ರೋಲ್ ಆಗ್ತಿಲ್ಲ. ಮನೀಷಾ, ಈ ಟೈಮಲ್ಲಿ ನಿನಗೆ ಬೇಕಾಗಿರೋದು ಆವೇಶ ಅಲ್ಲ, ಆಲೋಚನೆ, ತಾಳ್ಮೆ ಬೇಕು. ಅದ್ ನಿನ್ನಲ್ಲಿದ್ರೆ ಮಾತ್ರನೇ ನೀನು ಮಿತ್ರನ ಪಡ್ಕೊಳಕ್ಕೆ ಸಾಧ್ಯ. ಇಲ್ದೇ ಇದ್ರೆ ಈಗ ನಿಮ್ಮಿಬ್ರು ಮಧ್ಯೆ ಇರೋ ಅಡಿಯಷ್ಟು ದೂರ ನಾಳೆ ಇನ್ನ ತುಂಬಾ ದೂರ ಆಗೋಷ್ಟು ಚಾನ್ಸಸ್ ಇರುತ್ತೆ ಕಣೆ. ಆ ಭಾಗ್ಯ ಬರ್ದೇ ಇದ್ರೆ ಅಟ್ಲೀಸ್ಟ್ ಮಿತ್ರ ಜೊತೆ ಸ್ವಲ್ಪ ಹೊತ್ತು ಪ್ರೀತಿಯಿಂದ ಮಾತಾಡಿ ನನ್ನ ಫೀಲಿಂಗ್ಸ್ನ ಹೇಳ್ಕೊಂಡು ಅವನನ್ನ ನನ್ನ ಕಡೆಗೆ ಮಾಡ್ಕೊಳ್ಳೋಣ ಅನ್ಕೊಂಡೆ. ಆದ್ರೆ ಆ ಮಿತ್ರನ ಬಾಲದ ಹಾಗೆ ಆ ಭಾಗ್ಯ ಕೂಡ ಬಂದು ಈಗ ನಾನ್ ಏನ್ ಮಾಡ್ಲಿ ಮಾಮ್? ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊ, ಕೂಲ್ ಆಗಿ ಯೋಚನೆ ಮಾಡು, ಆಗ್ಲೇ ನಿನ್ಗೆ ಪರಿಹಾರ ಸಿಗೋದು. ಈ ಫಂಕ್ಷನ್ ಮುಗಿಯೋದ್ರೊಳಗಡೆ ಮಿತ್ರನ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋಕೆ ಟ್ರೈ ಮಾಡು, ಆಗ್ಲಾದ್ರೂ ಸ್ವಲ್ಪ ಸಮಾಧಾನ ಆಗುತ್ತೆ. ಅರ್ಥ ಆಯ್ತಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.